ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪಾದಗಳು ಏನಾದರೂ ಬಿರುಕು ಬಿಟ್ಟಿದ್ರೆ ಅದಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಾಲಿನ ಪಾದಗಳು ಬಿರುಕು ಬಿಡೋದಕ್ಕೆ ಅನೇಕ ಕಾರಣಗಳಿದೆ. ಪಾದಗಳು ಬಿರುಕು ಬಿಟ್ಟರೆ ನೋವುತ್ತೆ, ಜೊತೆಗೆ ಅದರಿಂದ ಕಿರಿಕಿರಿ ಉಂಟಾಗತ್ತೆ. ಇಷ್ಟೊಂದು ಸಲ ನಮ್ಮ ಕಾಲಿನ ಸೌಂದರ್ಯ ಹಾಳಾಗಿ ನಾವು ಮುಜುಗರಕ್ಕೂ ಕೂಡ ಒಳಗಾಗಿರ್ತೀವಿ. ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದರೂ ಕೂಡ ನಮ್ಮ ಪಾದಗಳು ಒಡೆಯುತ್ತೆ, ಜೊತೆಗೆ ನಾವು ಧರಿಸುವಂಥ ಚಪ್ಪಲಿಗಳಿಂದ ಕೂಡ ನಮ್ಮ ಕಾಲುಗಳು ಒಡೆಯುತ್ತೆ. ನಾವು ಸರಿಯಾದ ರೀತಿ ಚಪ್ಪಲಿಗಳನ್ನು, ನಮ್ಮ ಪಾದಕ್ಕೆ ಹೊಂದುವಂಥ ಚಪ್ಪಲಿಗಳನ್ನು ನಾವು ಕೊಂಡ್ಕೊಂಡಿಲ್ಲ, ಅದ್ರ ಕ್ವಾಲಿಟಿ ಚೆನ್ನಾಗಿಲ್ಲ, ಅದರಿಂದ ನಮ್ಮ ಪಾದಗಳು ಉಡಿತಾ ಇದೆ ಅಂದರೆ ನಾವು ಬೇರೆ ಚಪ್ಪಲಿಗಳನ್ನು ಖರೀದಿಸಬೇಕಾಗತ್ತೆ. ಆ ಚಪ್ಪಲಿಗಳನ್ನು ಧರಿಸೋದನ್ನು ಬಿಡಬೇಕಾಗತ್ತೆ. ಅದರಿಂದ ಚಪ್ಪಲಿಗಳನ್ನು ಖರೀದಿಸಬೇಕಾದ್ರೆ ನಾವು ಉತ್ತಮವಾದ ಒಂದು ಗುಣಮಟ್ಟದ ಚಪ್ಪಲಿಗಳನ್ನು ಧರಿಸಬೇಕಾಗತ್ತೆ. ಜೊತೆಗೆ ನಾವು ಓಡಾಡುವಂಥ ಪರಿಸರ, ಮಣ್ಣಲ್ಲಿ ಧೂಳಲ್ಲಿ ಜಾಸ್ತಿ ಓಡಾಡ್ತಾ ಇದ್ದರೆ, ನಾವು ಸರಿಯಾಗಿ ನಮ್ಮ ಕಾಲುಗಳನ್ನು ಕ್ಲೀನ್ ಮಾಡ್ಕೊಳ್ತಿಲ್ಲ, ಕೇರ್ ಮಾಡ್ತಿಲ್ಲ ಅಂದರೂ ಕೂಡ ಪಾದಗಳು ಒಡೆಯೋದಕ್ಕೆ ಶುರುವಾಗುತ್ತೆ. ಏನೇ ಆಗಲಿ, ಯಾವುದೇ ಕಾರಣದಿಂದ ಪಾದಗಳು ಒಡೆದಿರಲಿ, ಅದಕ್ಕೆ ನಾನಿವತ್ತು ಒಂದು ಮನೆಮದ್ದನ್ನು ತಿಳಿಸ್ತಾ ಇದ್ದೀನಿ. ಈ ಮನೆಮದ್ದನ್ನು ಬಳಸೋದ್ರ ಜೊತೆಗೆ ನೀವು ನಿಮ್ಮ ಪಾದವನ್ನು ಕೇರ್ ಮಾಡ್ತಾ ಇದ್ದರೆ ನೀವು ನಿಮ್ಮ ಕಾಲುಗಳನ್ನು ಯಾವಾಗಲೂ ಒಡಿದೇ ಇರೋ ರೀತಿ ನೋಡ್ಕೋಬಹುದು. ಸ್ನೇಹಿತರೆ ಬನ್ನಿ, ಯಾವ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಈ ಒಂದು ರೆಮಿಡಿಯನ್ನು ರೆಡಿ ಮಾಡೋದಕ್ಕೆ ನಾನು ಮುಖ್ಯವಾಗಿ ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಎಲ್ರಿಗೂ ಗೊತ್ತು, ಇದರಿಂದ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತ. ಆದರೆ ಇದು ನಮ್ಮ ಪಾದಗಳ ಬಿರುಕನ್ನು ಕೂಡ ಗುಣಪಡಿಸುತ್ತೆ ಸ್ನೇಹಿತರೆ. ನೋಡಿ, ಒಂದು ಆಲೂಗೆಡ್ಡೆಯನ್ನು ತೊಗೊಂಡು ಅದನ್ನು ತುರಿದಿಟ್ಕೋಬೇಕು. ಆಲೂಗೆಡ್ಡೆಯಿಂದ ನಮ್ಮ ಸ್ಕಿನ್ನು ಬ್ಲೀಚ್ ಆಗಿ ನ್ಯಾಚುರಲಾಗಿ ಸ್ಕಿನ್ನು ವೈಟ್ ಆಗುತ್ತೆ ಅಂತ ಗೊತ್ತಿದೆ ಸ್ನೇಹಿತರೆ. ಇದನ್ನು ನಾವು ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ, ಮುಖದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಬಳಸ್ತಾ ಇದ್ವಿ. ಇನ್ನು ಮುಂದೆ ನಾವು ಇದನ್ನು ನಮ್ಮ ಪಾದಗಳ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೂ ಇದನ್ನು ಬಳಸ್ಬೋದು. ಇದರಿಂದ ಬಿರುಕು ಬಿಟ್ಟಿರುವಂಥ ಪಾದಗಳು ಗುಣ ಆಗುತ್ತೆ. ಈ ಆಲೂಗೆಡ್ಡೆಯನ್ನು ಚೆನ್ನಾಗಿ ತುರ್ಕೋಬೇಕು. ಮತ್ತು ಈ ಒಂದು ಮನೆಮದ್ದನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾವುದೇ ಖರ್ಚಿಲ್ಲದೆ, ಯಾವುದೇ ಕ್ರೀಮ್ಗಳನ್ನ ಬಳಸದೆ, ನೀವೇ ಸ್ವತಃ ಮನೆಯಲ್ಲೇ ರೆಡಿ ಮಾಡಿ ನೀವು ಈ ಮನೆಮದ್ದನ್ನು ನಿಮ್ಮ ಪಾದಗಳಿಗೆ ಬಳಸಿದ್ರೆ ನಿಮ್ಮ ಕಾಲುಗಳ ಬಿರುಕುಗಳು ಬೇಗನೆ ಗುಣ ಆಗುತ್ತೆ ಸ್ನೇಹಿತರೆ. ನೋಡಿ, ಎಲ್ಲವನ್ನೂ ತುರಿದಾಗಿದೆ. ಇವಾಗ ಇದ್ರ ರಸವನ್ನು ನಾವು ತಗೋಬೇಕು. ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಗೊಂಡ್ರೆ ಸಾಕಾಗತ್ತೆ ನಿಮಗೆ. ನೋಡಿ, ಇವಾಗ ಆಲೂಗೆಡ್ಡೆ ಎಲ್ಲ ತುರಿದಾಯಿತು. ಈಗ ಇದನ್ನು ನಾವು ಇದರ ರಸವನ್ನು ಮಾತ್ರ ತೊಗೋಬೇಕು. ನಾವು ಗ್ರೈಂಡ್ ಮಾಡೋ ಅವಶ್ಯಕತೆ ಏನಿಲ್ಲ, ನೀವು ಹಾಗೆ ಇದರ ರಸವನ್ನು ಮಾತ್ರ ತೊಗೊಳ್ಳಿ. ನೋಡಿ, ಈ ರೀತಿ ಇದರ ರಸವನ್ನು ತೊಗೊಳ್ಳಿ. ಒಂದು ಫಿಲ್ಟ್ರಲ್ಲಿ ಹಾಕಿ ನಾನು ಸ್ಪೂನಿಂದ ಪ್ರೆಸ್ ಮಾಡ್ತಾ ಇದ್ದೀನಿ, ಅದರ ರಸ ಎಲ್ಲ ಆಚೆ ಬರಲಿ ಅಂತ. ಮನೆಯಲ್ಲೇ ಒಂದು ಆಲೂಗೆಡ್ಡೆ ಇರುತ್ತೆ, ಅದನ್ನು ತಗೊಂಡು ನಾವು ಒಂದು ಮನೆಮದ್ದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನಮ್ಮ ಪಾದಗಳ ಬಿರುಕುಗಳನ್ನು ನಾವೇ ಗುಣಪಡಿಸ್ಕೊಬಹುದು. ನೋಡಿ, ಇದರ ರಸ ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ಇದರ ರಸವನ್ನೆಲ್ಲ ತೊಗೊಂಬಿಡಿ. ನೋಡಿ, ಈಗ ಆಲೂಗೆಡ್ಡೆ ರಸವನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಒಂದು 3-4 ಸ್ಪೂನು ರಸ ಸಿಕ್ಕಿದೆ ನನಗೆ ಇಲ್ಲಿ. ಇವಾಗ ಇದಕ್ಕೆ ನಾವು ಕೆಲವೊಂದು ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕು. ನೋಡಿ, ನಾನಿವಾಗ ಪೇಸ್ಟನ್ನು ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರೋ, ಟೂತ್ಪೇಸ್ಟು, ಅದನ್ನು ಬಳಸಿ. ನೋಡಿ, 1 ಟೇಬಲ್ಸ್ಪೂನಷ್ಟು ಟೂತ್ಪೇಸ್ಟನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಇದರೊಳಗಡೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆ ಪೇಸ್ಟ್ ಎಲ್ಲ ಆಲೂಗೆಡ್ಡೆ ರಸದೊಂದಿಗೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೋಲ್ಗೇಟ್ ಪೇಸ್ಟ್ ಕೂಡ ನಮ್ಮ ಪಾದಗಳ ಬಿರುಕನ್ನು ಕ್ಲೋಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ನಮ್ಮ ಕಾಲಿನ ಬಿರುಕುಗಳನ್ನು ಗುಣಪಡಿಸುತ್ತೆ.
ನೋಡಿ, ಒಂದು ಟೇಬಲ್ ಸ್ಪೂನಷ್ಟು ನಾನು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೇಹದ ಉಷ್ಣಾಂಶ ಜಾಸ್ತಿ ಆದರೂ ಕೂಡ ಬಿರುಕುಗಳು ಬಿಡುತ್ತೆ ಕಾಲಲ್ಲಿ ಅಂತ ಹೇಳಿದೆ. ಆದರೆ ನಿಂಬೆಹಣ್ಣಿನ ರಸವನ್ನು ನಾವು ಬಳಸೋದ್ರಿಂದ ನಮ್ಮ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ, ಅದರಿಂದ ಪಾದಗಳ ಬಿರುಕು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನ್ಯಾಚುರಲಾಗಿ ಪಾದಗಳ ಬಿರುಕನ್ನು ಕಡಿಮೆ ಮಾಡ್ಕೋಬೋದು ಇದೆಲ್ಲವನ್ನು ಬಳಸೋದ್ರಿಂದ. ಮತ್ತು ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಪಾದಗಳ ಬಿರುಕು ಜಾಸ್ತಿ ಇಲ್ಲ ಅಂದರೆ ನೀವು ಬೇಕಿದ್ರೆ 1/2 ಟೇಬಲ್ಸ್ಪೂನ್ ಹಾಕೋಬಹುದು. ಜಾಸ್ತಿ ಇದೆ ಅಂದರೆ ಬೇಕಿದ್ರೆ ನೀವು 1 ಟೇಬಲ್ಸ್ಪೂನ್, ಅಂದರೆ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಚಿಕ್ಕ ಟೇಬಲ್ಸ್ಪೂನಲ್ಲಿ ಹಾಕಿ. ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಗ ಕರಗುತ್ತೆ ಅನ್ನೋ ದೃಷ್ಟಿಯಿಂದ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಕಾಲಿನ ಪಾದಗಳು ತುಂಬಾ ಬಿರುಕು ಬಿಟ್ಟಿದೆ ಅಂದರೆ ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಪಾದಗಳನ್ನು ಬಿಸಿ ನೀರಲ್ಲಿ ಚೆನ್ನಾಗಿ ನೆನೆಸಿ ನಂತರ ನೀವು ಇದನ್ನು ಸ್ಕ್ರಬ್ ಮಾಡಿ. ನಾವು ನಿಂಬೆಹಣ್ಣಿನ ರಸವನ್ನು ಇಟ್ಕೊಂಡಿದ್ವಲ್ಲ, ಅದೇ ನಿಂಬೆಹಣ್ಣನ್ನು ತೊಗೊಂಡು ಆ ಹೋಳನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಈ ರೀತಿ ಮಸಾಜ್ ಮಾಡ್ಕೋಬೇಕು, 1-5 ನಿಮಿಷ ಮಸಾಜ್ ಮಾಡ್ಕೋಬೇಕು. ತುಂಬ ಪಾದಗಳು ಬಿರುಕು ಬಿಟ್ಟಿದೆ ಅಂದರೆ ಏನು ಮಾಡಿ ಗೊತ್ತಾ, ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಪಾದಗಳನ್ನು ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಚೆನ್ನಾಗಿ ಬ್ರಷ್ ಮಾಡಿ ನಂತರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಬೇಗನೆ ರಿಸಲ್ಟ್ ಸಿಗುತ್ತೆ. ಯಾಕೆಂದರೆ ನೀವು ಕಾಲನ್ನು ಬಿಸಿನೀರಲ್ಲೆಲ್ಲ ನೆನೆಸಿದಾಗ ಅದರಲ್ಲಿರೋ ಗಲೀಜು ಮತ್ತು ಚೆನ್ನಾಗಿ ಬ್ರಷ್ ಮಾಡಿದಾಗ ಅದರಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿರುತ್ತೆ. ಆಗ ನೀವು ಈ ರೆಮಿಡಿನ ಅಪ್ಲೈ ಮಾಡಿದ್ರೆ ಬೇಗನೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಕ್ರ್ಯಾಕ್ ಬಿಟ್ಟಿರುತ್ತೆ ಅಲ್ಲೆಲ್ಲ ಮಸಾಜ್ ಮಾಡ್ಕೊಳ್ಳಿ. ಬೆರಳೆಗಳೆಲ್ಲ ಕ್ರ್ಯಾಕ್ ಬಿಟ್ಟಿರುತ್ತೆ ಅಲ್ಲೆಲ್ಲ ಮಸಾಜ್ ಮಾಡಿ ನೀಟಾಗಿ. ಈ ರೀತಿ 1-5 ನಿಮಿಷ ಒಂದೊಂದು ಪಾದವನ್ನು 5-5 ನಿಮಿಷ ಮಸಾಜ್ ಮಾಡಿ ಅದು ಸ್ವಲ್ಪ ಒಣಗೋವರೆಗೂ ಹಾಗೆ ಬಿಟ್ಟು ನಂತರ ಬಿಸಿ ನೀರಲ್ಲಿ ನೀವು ತೊಳೆದ್ರೆ ನಿಮ್ಮ ಪಾದಗಳು ಬೇಗ ಬಿರುಕು ಬಿಟ್ಟಿರೋ ಪಾದಗಳು ಬೇಗ ಗುಣ ಆಗುತ್ತೆ ಸ್ನೇಹಿತರೆ. ನೀವು ಇದನ್ನು ರಾತ್ರಿ ವೇಳೆ ಮಾಡಿ ನಂತರ ನೀವು ಒಂದು ಸಾಕ್ಸನ್ನು ಧರಿಸಿ ಅದನ್ನು ವಾಶ್ ಮಾಡಿ ಆದಮೇಲೆ ಒಂದು ಸಾಕ್ಸನ್ನು ಧರಿಸಿ ನೀವು ಮಲ್ಕೊಳ್ಳಿ. ಆವಾಗ ನಿಮಗೆ ಚೆನ್ನಾಗಿ ಬೇಗ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡೇ ಟೈಮಲ್ಲಿ ಮಾಡಿದ್ರೆ ಮತ್ತೆ ನೀವು ಓಡಾಡ್ತಿರ್ತೀರ, ಮತ್ತೆ ಡಸ್ಟ್ ಕೂರುತ್ತೆ ಅಲ್ವಾ. ಆದರೆ ರಾತ್ರಿ ವೇಳೆಯಲ್ಲಿ ಮಾಡಿದ್ರೆ ನೀವು ಇದನ್ನು ಮಾಡಿದ ತಕ್ಷಣ ಮಲ್ಕೊಳ್ತೀರ, ಡಸ್ಟ್ಗೆಲ್ಲ ಹೋಗೋದಿಲ್ಲ, ಧೂಳಲ್ಲೆಲ್ಲ ಓಡಾಡೋದಿಲ್ಲ, ಆಗ ಬೇಗನೆ ನಿಮ್ಮ ಕಾಲು ಗುಣ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದರಿಂದ ರಾತ್ರಿ ವೇಳೆಯಲ್ಲಿ ಈ ಒಂದು ಮನೆ ಮದ್ದನ್ನು ನೀವು ಬಳಸಿ ಸ್ನೇಹಿತರೆ. ಹಾಗೆ ನಿಮ್ಮ ಪಾದಗಳನ್ನು ಯಾವಾಗಲೂ ನೀವು ಚೆನ್ನಾಗಿ ಬ್ರಷ್ ಮಾಡ್ತಾ ಇರಿ, ನೀಟಾಗಿ ವಾಶ್ ಮಾಡ್ಕೊಳ್ತಾ ಇರಿ, ಹೊರಗಡೆ ಹೋಗಿದ್ದು ಬಂದರೆ ಚೆನ್ನಾಗಿ ಕಾಲುಗಳನ್ನು ಉಜ್ಜಿ ತೊಳೀರಿ. ಆವಾಗ ನಿಮಗೆ ಈ ರೀತಿ ಕಾಲುಗಳು ಉಡಿಯೋದು ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಕಾಲುಗಳು ತುಂಬಾ ಸೆನ್ಸಿಟಿವ್ ಅಂತಂದರೆ ನೀವು ತುಂಬ ಹೊರಗಡೆ ಓಡಾಡ್ತೀರ ಅಂದರೆ ಆವಾಗ ನೀವು ಸಾಕ್ಸ್ಗಳನ್ನು ಧರಿಸಿದ್ರೆ ನಿಮ್ಮ ಪಾದಗಳು ಬೇಗನೆ ಒಡೆಯೋದಿಲ್ಲ ಸ್ನೇಹಿತರೆ. ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಮನೆ ಮದ್ದು ನಿಮಗೆ ಖಂಡಿತ ಯೂಸ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಮುಂದೆ ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಮತ್ತು ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.